ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. 25ನೆಯ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವದ ಕಾರಣ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಅಭಿಯಾನವನ್ನು ಶುರು ಮಾಡಿದರು. ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಿಸೋಣ ಅಂತ ಒಂದು ಕರೆಯನ್ನು ಕೊಟ್ಟರು. ಯಾವಾಗ ನರೇಂದ್ರ ಮೋದಿಯವರು ಇಂತಹ ಒಂದು ಕರೆಯನ್ನು ಕೊಟ್ಟರು ಆಗ ವಿರೋಧಿಗಳ ಎದೆಯಲ್ಲಿ ಉರಿ ಶುರುವಾಗಿಬಿಡುತ್ತೆ. ಕೋಟ್ಯಾಂತರ ಜನ ಮೋದಿಜಿಯವರ ಅಭಿಯಾನಕ್ಕೆ ಸ್ಪಂದಿಸುವಂತಹ ರೀತಿ ನೋಡಿದಾಗ ಕೆಲವರಿಗಂತೂ ನಿದ್ರೆನೇ ಬರ್ತಾ ಇಲ್ಲ. ಈಗ ಒಂದು ಹೊಸ ವಿರೋಧವನ್ನು ಶುರು ಮಾಡಿದ್ದಾರೆ. ಅದೇನೆಂದರೆ ಧ್ವಜಕ್ಕೆ 25 ರೂಪಾಯಿ ಆಗುತ್ತೆ, ಬಡವರ ಹತ್ರ ಹಣ ಇರೋದಿಲ್ಲ, ಕೆಲವರಿಗೆ ಮನೆಯೇ ಇರೋದಿಲ್ಲ ಅಂತ ಒಂದು ಹೊಸ ಖ್ಯಾತಿಯನ್ನು ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ಸಿಗರೇ ನೆನಪಿಡ್ಕೊಳ್ಳಿ, ಇದಕ್ಕೆ ಬೇಕಾಗಿರುವಂಥದ್ದು ಮನೆ ಅಲ್ಲ, ಇದಕ್ಕೆ ಬೇಕಾಗಿರುವಂಥದ್ದು ದೊಡ್ಡ ಮನಸ್ಸು. ನಿಮಗೆ ಇದನ್ನು ಅರ್ಥ ಮಾಡಿಸುವಂತಹ ಪರಿಸ್ಥಿತಿ ಬಂದಿದೆ ನೋಡಿ. ದೇಶಕ್ಕಿಂತ ದೊಡ್ಡದು ನಿಮ್ಮ ಮನೆ ಹಾಳು ರಾಜಕೀಯ ಅಲ್ಲ. ಮಾತೆತ್ತಿದ್ರೆ ಸಾಕು, ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದು ನಮ್ಮ ಪಕ್ಷ ಅಂತ ಹೇಳ್ತೀರಾ. ಅದೇ 25ನೆಯ ವರ್ಷಕ್ಕೆ ಮನೆ ಮನೆಯಲ್ಲಿ ಧ್ವಜವನ್ನು ಹಾರಿಸಿ ಅಂದಿದ್ದಕ್ಕೆ ವಿರೋಧಿಸ್ತಾ ಇದ್ದೀರಿ. ನಿಮ್ಮ ಅಂದಿನ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೂ ತುಂಬ ವ್ಯತ್ಯಾಸ ಇದೆ, ಆದರೆ ಒಂದು ಸಾಮ್ಯತೆ ಕೂಡ ಇದೆ. ಅದನ್ನು ನಾನು ಒಪ್ತೀನಿ ಕೂಡ. ಅದೇನೆಂದರೆ ಕಾಂಗ್ರೆಸ್ ಪಕ್ಷವನ್ನು ಹುಟ್ಟು ಹಾಕಿದ್ದು ಒಬ್ಬ ವಿದೇಶಿ ಎ.ಒ. ಹ್ಯೂಮ್. ಇವತ್ತು ನಿಮ್ಮ ಪಕ್ಷದ ಅಧ್ಯಕ್ಷೆ ಅವರು ಕೂಡ ವಿದೇಶಿ, ಸೋನಿಯಾ ಗಾಂಧಿ ಉರ್ಫ್ ಆಂಟೋನಿಯಾ ಮೈನೋ. ಈ ದೇಶದ ಬಡವರು ಧ್ವಜ ಹಾರಿಸೋಕೆ ಆಗಲ್ಲ ಅಂತ ಈ ದೇಶದ ಬಡವರನ್ನ, ಕೂಲಿ ಕಾರ್ಮಿಕರನ್ನ ಅವಮಾನಿಸಬೇಡಿ. ಹಠಕ್ಕೆ ಬಿದ್ದು ಇವತ್ತು ನಾನು ಇಡೀ ಕರ್ನಾಟಕದಿಂದ ಸಾವಿರಾರು ವಿಡಿಯೋಗಳನ್ನ ತರಿಸ್ಕೊಂಡಿದ್ದೀನಿ. ಬಡವರನ್ನ, ಕೂಲಿ ಕಾರ್ಮಿಕರನ್ನ ಆಡಿಕೊಳ್ಳೋ ಹಾಗೆ ಮಾತನಾಡಿದ್ರಲ್ಲ, ಅದೇ ಬಡವರು ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರೂ ಕೂಡ ಈ ಅಭಿಯಾನವನ್ನು ಹೇಗೆ ಹಬ್ಬದ ರೀತಿ ಆಚರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಶಾಲೆಗೆ ಹೋಗುವ ಮಕ್ಕಳು, ಯುವಕರು, ಮಹಿಳೆಯರು, ವಯಸ್ಸಾದವರು ಎಲ್ಲರೂ ಕೂಡ ಹಬ್ಬ ಆಚರಿಸಿದ ಹಾಗೆ ಇದನ್ನು ಆಚರಿಸ್ತಾ ಇದ್ದಾರೆ ನೋಡಿ. ನಾವು ನಿಮಗೆ ತೋರಿಸಿದ್ದು ಕೇವಲ ಒಂದಷ್ಟು ವಿಡಿಯೋಗಳನ್ನು ಮಾತ್ರ. ಇಂತಹ ಸಾವಿರಾರು ವಿಡಿಯೋಗಳು ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿದೆ. ಕ್ಷಮಿಸಿ ದೇಶ ಪ್ರೇಮಿಗಳೇ, ನಿಮ್ಮ ಎಲ್ಲರ ವಿಡಿಯೋಗಳನ್ನು ನಾನು ಇಲ್ಲಿ ತೋರಿಸೋದಕ್ಕೆ ಆಗಿಲ್ಲ. ಈಗ ಬದಲಾಗಬೇಕಾಗಿರುವಂಥದ್ದು ನಿಮ್ಮ ಮನಸ್ಥಿತಿ. ನಾನು ಕೇಳೋದಿಷ್ಟೇ, ನಮ್ಮ ದೇಶದ ವಿಚಾರ ಅಂತ ಬಂದಾಗ, ನಮ್ಮ ದೇಶದ ಸೈನ್ಯದ ವಿಚಾರ ಅಂತ ಬಂದಾಗ, ಅಲ್ಲಿ ರಾಜಕೀಯವನ್ನು ಮಾಡದೆ 130 ಕೋಟಿ ಜನ ಒಗ್ಗಟ್ಟಾಗುವ ಹಾಗೆ ಮಾಡಿ. ಅದರಲ್ಲೂ ನಿಮ್ಮ ರಾಜಕೀಯವನ್ನು ತರಬೇಡಿ. ಮೋದಿಜಿಯವರು BJP ಪಕ್ಷದ ಪ್ರಧಾನಿ ಅಲ್ಲ, ಅವರು ಈ ದೇಶದ ಪ್ರಧಾನಿ. ಈ 25ನೇ ವರ್ಷದ ಅಮೃತ ಮಹೋತ್ಸವವನ್ನು ಹಬ್ಬದ ರೀತಿ ಆಚರಿಸೋಣ ಅಂದಿದ್ದಾರೆ. ಅವರು ಅವರ ಬರ್ಥ್ಡೇಯನ್ನು, BJP ಪಕ್ಷದ ಯಾವುದೋ ಕಾರ್ಯಕ್ರಮವನ್ನು ಹಬ್ಬದ ರೀತಿ ಆಚರಿಸಿ ಅಂತ ಹೇಳಿದ್ದಲ್ಲ.
ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನವನ್ನ ಇಡೀ ದೇಶ ದೀಪಾವಳಿ ಅಂತ ಆಚರಿಸೋಣ ಅಂದಿದ್ದಾರೆ. ಆಫ್ ಕೋರ್ಸ್ ಇಡೀ ದೇಶ ಇವತ್ತು ಒಂದಾಗಿದೆ, ಮನೆ ಮನೆಯಲ್ಲೂ ತಿರಂಗ ರಾರಾಜಿಸ್ತಾ ಇದೆ. ದೀಪಾವಳಿಯಂತೆ ಪ್ರತಿ ಮನೆಯಲ್ಲೂ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇದ್ದಾರೆ. ಅದನ್ನ ಒಗ್ಗಟ್ಟಿನಿಂದ ಸಂಭ್ರಮಿಸೋಣ. ನಾವು 130 ಕೋಟಿ ಜನ ಒಗ್ಗಟ್ಟಾಗಿ ನಿಂತ್ರೆ ಪ್ರಪಂಚದಲ್ಲಿ ನಮ್ಮ ದೇಶವನ್ನ ಯಾರೂ ಕೂಡ ಎದುರು ಹಾಕಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶ ನಮಗೆ ಮೊದಲು, ಆಮೇಲೆ ನಿಮ್ಮ ರಾಜಕೀಯ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.